ಎಲ್ರಿಗೂ ನಮಸ್ಕಾರ ಏಕಲವ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ। ಇವತ್ತಿನ ಈ ವಿಡಿಯೋದಲ್ಲಿ ನಾವು ಫೆಬ್ರವರಿ 10 ದಿನಾಂಕ ನಡೆದಂತ RBI NTPC ಪರೀಕ್ಷೆಯ ಮ್ಯಾಥಮೆಟಿಕ್ಸ್ ವಿಭಾಗದ ಕೆಲವೊಂದಿಷ್ಟು ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡ್ತಾ ಹೋಗೋಣ। ಸೋ ಪ್ರಶ್ನೆ 1, ಒಂದು ವಸ್ತುವಿನ ಕೊಂಡ ಬೆಲೆ 120 ಆಗಿದೆ, ಮಾರಿದಾಗ 10% ನಷ್ಟವಾದರೆ ಮಾರಿದ ಬೆಲೆ ಎಷ್ಟಾಗುತ್ತದೆ? ಸೋ ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ 120 ರೂಪಾಯಿ, ಲಾಸ್ ಆಗಿರತಕ್ಕಂತ ಪರ್ಸೆಂಟೇಜ್ ಕೊಟ್ಟಿದ್ದಾರೆ 10% ಅಂತ ಕೊಟ್ಟಿದ್ದಾರೆ। ನಾವು ಸೆಲ್ಲಿಂಗ್ ಪ್ರೈಸ್ ಎಷ್ಟು ರೂಪಾಯಿಗೆ ಮಾರಿದ್ರು ಅಂತ ಕಂಡುಹಿಡಿಯಬೇಕು। ಸೋ ನಾವೀಗ ಏನು ಮಾಡೋಣ ಅಂದರೆ, ಲಾಸ್ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಲಾಸ್ ಅಂದರೆ ಟೋಟಲ್ಲು ಎಷ್ಟು ರೂಪಾಯಿ ಕೊಂಡ್ಕೊಂಡಿದ್ದೀರಾ ಅದರಲ್ಲಿ ಎಷ್ಟು ರೂಪಾಯಿ ಮಾರಿದ್ದೀರಿ ಅದನ್ನು ಕಳಿಬೇಕಾಗತ್ತೆ। ಸೊ 120 ರೂಪಾಯಿ ಕೊಂಡ್ಕೊಂಡಿದ್ರೆ 10% ಲಾಸ್ ಆಗಿದೆ ಅಂದರೆ 120ರ 10% ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ 120 10/100 1010 ಕ್ಯಾನ್ಸಲ್। ಸೊ 10 × 12 ಆಗುತ್ತೆ, 12 ರೂಪಾಯಿ ಲಾಸ್ ಆಗಿದೆ ಸರಿನಾ। ನಮಗೆ ಲಾಸ್ ಗೊತ್ತು, ಕಾಸ್ಟ್ ಪ್ರೈಸ್ ಗೊತ್ತು, ಸೆಲ್ಲಿಂಗ್ ಪ್ರೈಸ್ ಕಂಡು ಹಿಡ್ಕೊಳ್ಳಿ। ಸೊ ಲಾಸ್ ಸೆಲ್ಲಿಂಗ್ ಪ್ರೈಸ್ CP ಮೈನಸ್ ಲಾಸ್। CP 120 ರೂಪಾಯಿ ಆಗಿದೆ ಮತ್ತು ಲಾಸ್ ಪರ್ಸೆಂಟೇಜಿಂದ ಲಾಸ್ ಎಷ್ಟಾಗಿದೆ 12 ರೂಪಾಯಿ ಆಗಿದೆ, ಒಟ್ಟು 108 ರೂಪಾಯಿ। ಸೊ ಸೆಲ್ಲಿಂಗ್ ಪ್ರೈಸ್ ಮಾರಿದ ಬೆಲೆ ಎಷ್ಟು 108। ಇಷ್ಟೆಲ್ಲ ನೀವು ಮಾಡೋಕ್ಕಾಗಿಲ್ಲ ಅಂದರೆ ಎಕ್ಸಾಮಲ್ಲಿ ಡೈರೆಕ್ಟಾಗಿ 120 ರೂಪಾಯಿ ಇರ್ತದೆ, ಲಾಸ್ ಪರ್ಸೆಂಟೇಜು 10% ಅಂತ ಹೇಳಿದ್ದಾರೆ। ಸೊ 100 ರುಪೀಸ್ಗೆ 10% ಲಾಸ್ ಅಂದರೆ 90/100 ಆಗುತ್ತೆ। ಡೈರೆಕ್ಟಾಗಿ ಇದನ್ನು ಹಾಕಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರನ್ನು ತಗೋಬೋದು। 1010 ಕ್ಯಾನ್ಸಲ್, 1010 ಕ್ಯಾನ್ಸಲ್, 12 × 9 108, ಕೊಂಡ ಬೆಲೆ 108 ರೂಪಾಯಿ। ಇವೆರಡು ಮೆಥಡಲ್ಲಿ ಯಾವ ಮೆಥಡನ್ನು ಫಾಲೋ ಮಾಡಿದ್ರು ಕೂಡ ನೀವು ಆನ್ಸರನ್ನು ಮಾಡ್ಬೋದು। ಚೌಕ ಮತ್ತು ವೃತ್ತದ ಪರಿಧಿ 44 ಸೆಂಟಿಮೀಟರ್ ಆಗಿದೆ, ಹಾಗಾದರೆ ಯಾವುದರ ವಿಸ್ತೀರ್ಣ ಹೆಚ್ಚಾಗಿರುತ್ತೆ? ಚೌಕ, ಒಂದು ಚೌಕ ಕೊಟ್ಟಿದ್ದಾರೆ ಎ, ಓಕೆ ಚೌಕ, ಮತ್ತೊಂದು ವೃತ್ತ, ವೃತ್ತ ಕೊಟ್ಟಿದ್ದಾರೆ। ಎರಡರದ್ದು ಪರಿಧಿ ಕೊಟ್ಟಿದ್ದಾರೆ, ಪರಿಧಿ ಅಂದರೆ ಸರ್ಕಂಫರೆನ್ಸ್, ಸರ್ಕಂಫರೆನ್ಸ್ ಅನ್ನು ಕೊಟ್ಟಿದ್ದಾರೆ 44 ಸೆಂಟಿಮೀಟರ್, ಎರಡರದ್ದು ಸೇಮ್। ಈಗ ನಾವು ಸರ್ಕಂಫರೆನ್ಸ್ ಇಂದ ಏರಿಯಾವನ್ನು ಕಂಡುಹಿಡ್ಕೊಂಡು ಯಾವುದರ ಏರಿಯಾ ಜಾಸ್ತಿ ಇದೆ ಅಂತ ಕಂಡುಹಿಡಿಬೇಕು। ಸೊ ಏರಿಯಾ ಆಫ್ ಸ್ಕ್ವೇರ್ ಎಷ್ಟು ಅಂತ ನಿಮಗೆ ಗೊತ್ತಿದೆ। ಸೊ ಅದರದ್ದು ಲೆಂತ್ ಏನಿರ್ತದೆ ಎ ಆಗಿರ್ತದೆ, ಎಲ್ಲ ಈಕ್ವಲ್ ಇರ್ತದೆ, 4 ಸೈಡ್ ಕೂಡ ಈಕ್ವಲ್ ಇರ್ತದೆ। ಸೊ ಸರ್ಕಂಫರೆನ್ಸು 4a ಆಗುತ್ತೆ, 4a = 44 ಆದರೆ a = 11 ಆಗುತ್ತೆ। ಮತ್ತು ಏರಿಯಾ ಆಫ್ ಸ್ಕ್ವೇರ್, ಚೌಕದ ಒಂದು ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕಿರ್ತಕ್ಕಂಥ ರೂಲ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಏರಿಯಾ = ಟೋಟಲ್ ಡಿಸ್ಟೆನ್ಸ್ a² ಆಗುತ್ತೆ, ಅಂದರೆ 11² 121 ಬರುತ್ತೆ। ಸೊ 44 ಸೆಂಟಿಮೀಟರ್ ಪರಿಧಿ ಇದ್ದಾಗ ಆ ಚೌಕದ ಒಂದು ವಿಸ್ತೀರ್ಣ 121 ಬರ್ತಾ ಇದೆ, 121 ಸೆಂಟಿಮೀಟರ್ ಸ್ಕ್ವೇರ್। ವೃತ್ತದಲ್ಲಿ ನೋಡೋಣ, ವೃತ್ತದ ಸರ್ಕಂಫರೆನ್ಸ್ನ ಕಂಡುಹಿಡಿಯೋದಕ್ಕಿರೋ ಫಾರ್ಮುಲಾ ನಿಮಗೆಲ್ಲ ಗೊತ್ತಿರೋಂಗೆ 2πr. ಸೊ 2πr ಅವ್ರು ಕೊಟ್ಟಿದ್ದಾರೆ 44 ಸೆಂಟಿಮೀಟರ್, ನಿಮ್ಗೆ ಆರ್ ಕಂಡುಹಿಡ್ಕೊಳ್ಳಿ ಇಲ್ಲಿ 44 ÷ 2 × π. ಸೊ 22 / π ಆಗುತ್ತೆ, ಪೈ ಅಂದರೆ 22/7, ನಿಮಗೆಲ್ಲ ಗೊತ್ತಿರೋಂಗೆ 22/7 ಆಗುತ್ತೆ। 22 ಕ್ಯಾನ್ಸಲ್ ಇದ್ಮೇಲೆ ಹೋಗುತ್ತೆ, 7 ಉಳ್ಕೊಳ್ಳುತ್ತೆ। ಸೊ ರೇಡಿಯಸ್ 7 ಸಿಕ್ಕಿದೆ। ಸೊ ಏರಿಯಾ ಆಫ್ ವೃತ್ತದ್ದು ಅಂದರೆ ಸರ್ಕಲ್, ಏರಿಯಾ ಆಫ್ ಸ್ಕ್ವೇರ್ ಏನಿದೆ ಅಂತ ನಿಮ್ಗೆ ಗೊತ್ತಿದೆ, a = πr² ನಿಮಗೆಲ್ಲ ಗೊತ್ತಿರೋಂಗೆ। ಸೊ ಪೈ ಅಂದರೆ 22/7, ಆರ್ ಅಂದರೆ 7², 7 × 7 ಅಂತ ಬರ್ಕೋತೀನಿ, 7 ಕ್ಯಾನ್ಸಲ್, 22 × 7 154 ಸೆಂಟಿಮೀಟರ್, 154 ಸೆಂಟಿಮೀಟರ್ ಇದೆ, 121 ಸೆಂಟಿಮೀಟರ್ ಇದೆ। ಆಬ್ವಿಯಸ್ಲಿ ಯಾವ ಜಾಸ್ತಿ ಇದೆ? ವೃತ್ತದ ವಿಸ್ತೀರ್ಣ ಹೆಚ್ಚಿದೆ, ಹಾಗಾಗಿ ಕೊಟ್ಟಿರೋ ಆಪ್ಷನ್ಗಳಲ್ಲಿ ವೃತ್ತದ ವಿಸ್ತೀರ್ಣ ಹೆಚ್ಚಿರುತ್ತೆ ಅಂತ ಕೊಡಬೇಕಾಗತ್ತೆ। ಈ ಥರ ನಿಮಗೆ ಸ್ವಲ್ಪ ಪ್ರಶ್ನೆಗಳನ್ನು ಟ್ವಿಸ್ಟ್ ಮಾಡಿ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಮಾಡುವಂಥ ಪ್ರಶ್ನೆಗಳನ್ನು ಇತ್ತೀಚೆಗೆ ಕೇಳ್ತಾ ಇದ್ದಾರೆ ನೋಡಿ। ವೃತ್ತ ಪರಿಧಿದು ಎರಡರದ್ದು ಪರಿಧಿ ಕೊಟ್ಟಿದ್ದಾರೆ, ವೃತ್ತ ಮತ್ತು ಚೌಕದ 2 ಪರಿಧಿ ಕೊಟ್ಬಿಟ್ಟು ಎರಡರದ್ದು ವಿಸ್ತೀರ್ಣ ಕಂಡಿಡೀರಿ, ಆ ವಿಸ್ತೀರ್ಣದಲ್ಲಿ ಎರಡರಲ್ಲಿ ಯಾವ ಜಾಸ್ತಿ ಇರುತ್ತೆ ಅದನ್ನು ಗುರುತಿಸಿ ಅಂತ ಹೇಳಿದ್ದಾರೆ। ಸೊ ಸರ್ಕಂಫರೆನ್ಸ್ ಆಫ್ ಸ್ಕ್ವೇರ್ನ ಅಂದರೆ ಸ್ಕ್ವೇರ್ನ ಸರ್ಕಂಫರೆನ್ಸು ಮತ್ತು ಸರ್ಕಲ್ನ ಸರ್ಕಂಫರೆನ್ಸ್ ಗೊತ್ತಿರಬೇಕು। ಸ್ಕ್ವೇರ್ನ ಸರ್ಕಂಫರೆನ್ಸ್ 4a, ಸರ್ಕಲ್ನ ಸರ್ಕಂಫರೆನ್ಸ್ 2πr. ಸೊ 4a ಇಂದ a ಕಂಡು ಹಿಡ್ಕೊಂಡ್ರಿ, a ಕಂಡು ಹಿಡ್ಕೊಂಡ್ಮೇಲೆ ವಿಸ್ತೀರ್ಣಕ್ಕೆ ಫಾರ್ಮುಲಾ a = a², ಅದೇ ರೀತಿ 2πr ಅಲ್ಲಿ r ಕಂಡಿಡ್ಕೊಳ್ಳಿ, ತ್ರಿಜ್ಯ ಎಷ್ಟು ಅಂತ ಕಂಡಿಡ್ಕೊಂಡ್ರೆ ಏರಿಯಾದ ಫಾರ್ಮುಲಾ πr² r ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಎರಡರ ಬೆಲೆಗಳನ್ನು ನೋಡಿ ಕಂಪೇರ್ ಮಾಡಿದ್ರೆ 154 ಸೆಂಟಿಮೀಟರ್ ಜಾಸ್ತಿ ಇದೆ ನಿಮಗೆ ಗೊತ್ತಿರೋಂಗೆ. ಸೊ ವೃತ್ತದ ಒಂದು ವಿಸ್ತೀರ್ಣ ಇವೆರಡರಲ್ಲಿ ಹೆಚ್ಚಿರುತ್ತೆ. ಸಿಲಿಂಡರ್ನ ವಾಲ್ಯೂಮ್ ಕೋನ್ನ ವಾಲ್ಯೂಮ್ಗೆ ಸಮನಾಗಿದೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಎರಡರ ಎತ್ತರ ಕೂಡ ಸಮನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ತ್ರಿಜ್ಯಗಳ ಅನುಪಾತ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಕೋನ್. ನಿಮಗೆ ಫಾರ್ಮುಲಾಗಳು ಗೊತ್ತಿರಬೇಕು. ವಾಲ್ಯೂಮ್ ಆಫ್ ಸಿಲಿಂಡರ್ ನಿಮಗೆಲ್ಲ ಗೊತ್ತಿರೋಂಗೆ πrh ಮತ್ತು ವಾಲ್ಯೂಮ್ ಆಫ್ ಕೋನ್ ನಿಮಗೆಲ್ಲ ಗೊತ್ತಿರೋಂಗೆ 1/3πr²h. ಸರಿನಾ? ಈಗ ಅವ್ರು ಏನು ಹೇಳ್ತಾ ಇದ್ದಾರೆ, πr1h1 ಅಂತ ಅನ್ಕೊಳ್ಳೋಣ, 1/3πr2² h2 ಅಂತ ಅನ್ಕೊಳ್ಳೋಣ. ಸರಿನಾ? ಯಾಕೆಂದ್ರೆ ಇದು ವಾಲ್ಯೂಮ್ ಆಫ್ ಸಿಲಿಂಡರ್, ಸಿಲಿಂಡರ್ನ ವಾಲ್ಯೂಮ್ ಇದಾಗಿರ್ತದೆ, ಕೋನ್ನ ವಾಲ್ಯೂಮ್ ಇದಾಗಿರ್ತದೆ ಜನರಲ್ಲು. ಹೈಟು ಮತ್ತು ರೇಡಿಯಸ್ನ ರೇಷಿಯೋಸ್ ಕೇಳಿರೋದ್ರಿಂದ ಅವರು ನಾವು r1 r2 ಅಂತ ಅನ್ಕೊಳ್ಳೋಣ ಹಾಗೂ h1 h2 ಅಂತ ಅನ್ಕೊಳ್ಳೋಣ. ಅವ್ರ ಲೆಕ್ಕದಲ್ಲಿ h1 h2 ಆಗುತ್ತೆ. ಅಂದರೆ h1 h2 ಎರಡರ ಹೈಟು ಸೇಮ್ ಇದೆ, ಹಾಗಾಗಿ ಎರಡು ಕಡೆ h1 h2 ಕ್ಯಾನ್ಸಲ್ ಆಗಿಬಿಡುತ್ತೆ. ಎರಡು ಕಡೆ ಪೈ ಇದೆ, ಎರಡು ಕಡೆ ಪೈ ಕೂಡ ಕ್ಯಾನ್ಸಲ್ ಆಗುತ್ತೆ. ಈಗ r1 is equal to 1 by 3 square ಆಗುತ್ತೆ. ಸೊ r1² by r2² is equal to 1/3 ಆಗುತ್ತೆ. this implies r1 by r2 1/√3 ಆಗುತ್ತೆ. ಸೊ 1/√3 ಆಪ್ಷನ್ ಅಲ್ಲಿ ಏನಿರುತ್ತೆ ಅದು ಸರಿಯಾದಂತ ಉತ್ತರ ಆಗುತ್ತೆ. ತ್ರಿಜ್ಯಗಳ ಅನುಪಾತ ಅಂತ ಕೇಳಿದರೆ, ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ನ 1 ಆಗುತ್ತೆ ಇಷ್ಟು ವಾಲ್ಯೂಮ್ ಆಫ್ ಕೋನ್ √3 ಆಗುತ್ತೆ. ಈ ಅನುಪಾತದಲ್ಲಿ ಅವುಗಳ ತ್ರಿಜ್ಯ ಇರುತ್ತೆ. 3a 4b 6c ಅನುಪಾತಗಳನ್ನ ಕೊಟ್ಟಿದ್ದಾರೆ. 3a 4b 6c. a + b + c 27√29 ಆಗಿದೆ. ಹಾಗಿದ್ರೆ a² + b² + c² ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಎ ಬಿ ಸಿ ನ ರೇಷಿಯೋಸ್ ಕನ್ವರ್ಟ್ ಮಾಡ್ಕೊಳ್ಳೋಣ. 3a 4b 6c 3 4 ಮತ್ತು 6ರ LCM ಅನ್ನ ಕಂಡಿಡಿದ್ರೆ 12 ಬರುತ್ತೆ. ಸೊ a = b = c ಎಷ್ಟಾಗತ್ತಪ್ಪ ಅಂದ್ರೆ ನೀವು 3ರಿಂದ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿ 4 ಬರುತ್ತೆ. 4 = 4ರಿಂದ ಮಲ್ಟಿಪ್ಲೈ ಮಾಡಿದ್ರೆ 3. ಡಿವಿಷನ್ ಮಾಡಬೇಕು. 4ರಿಂದ 3 ಸಲ ಕ್ಲಿಯರ್ ಆಗಿ ಡಿವೈಡ್ ಆಗುತ್ತೆ. 6ರಿಂದ ಆದರೆ 2 ಸಲ ಡಿವೈಡ್ ಆಗುತ್ತೆ. ಸೊ ನೂತನವಾದ ರೇಷಿಯೋ a = b = c ಇದು 4 = 3 = 2. 3a 4b 6c ಅಂತ ಕೊಟ್ಟಿದ್ರು. ನಾನು ಈ ಸಂಖ್ಯೆಗಳನ್ನು ನನಗೆ ಬೇಕಿರಲಿಲ್ಲ, ಹಾಗಾಗಿ ABC ಮಾಡ್ಕೋಬೇಕು. ನಾನು ABCಗೆ 3 4 6 LCM ತಗೊಂಡಾಗ 4 × 3 × 2 ಆಗುತ್ತೆ. 4 + 3 7 7 + 3 7 + 2 9 ಆಗುತ್ತೆ. ಟೋಟಲ್ 9 ಪಾರ್ಟ್ಸ್ ಇದೆ. 9 ಪಾರ್ಟ್ಸ್ ಅನ್ನ ಕೂಡಿದ್ರೆ, ಯಾಕೆ ಅದನ್ನ ಕೂಡ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಿದೆ. ಇಲ್ಲಿ ABC = ಸೆಕೆಂಡ್ ಕಂಡೀಷನ್ ಕೊಟ್ಟಿದ್ದಾರೆ ನೋಡಿ. a + b + c = 9 ಟೋಟಲ್ 9 ಆಗುತ್ತೆ. ಈ 9 ಅನ್ನೋದು 27√29ಕ್ಕೆ ಸಮನಾಗಿದೆ. ಅವ್ರು ಕೊಟ್ಟಿದಾರಲ್ಲ a + b + c = 27√29 ಅಂತ. ಸೊ ಟೋಟಲ್ a + b + c ಮಾಡಿದ್ರೆ ಟೋಟಲ್ 9 ಬಂತು. ಹಾಗಿದ್ರೆ 1ಕ್ಕೆ ಎಷ್ಟಾಗುತ್ತೆ? 1ಗೆ 27/9 √29 ಆಗುತ್ತೆ. ಸೊ 9 1 9 3 which is = 3√29. ಸರಿನಾ? ಇವಾಗ a ಬೆಲೆ ಕಂಡುಹಿಡ್ಕೋಬೇಕು. a ಗೊತ್ತು ನನಗೆ 4. ಸೊ a = 4 × 3 √29 which is 12 √29. ಅದೇ ರೀತಿ ಬೀದ್ ಮಾಡಿದ್ರೆ 3 × 3 √29 which is 9 √29. ಹಾಗೆ ಸಿ ಬನ್ನಿ, 2 × 3 √29 6 √29. ಇಷ್ಟನ್ನು ಕಂಡಿಡ್ಕೊಂಡ್ಮೇಲೆ ನಿಮಗೆ ಅವ್ರು ಕೇಳಿರೋದು a² + b² + c² 3ದು ಸ್ಕ್ವೇರ್ಸ್ ಮಾಡಿ a² + b² + c² ಮಾಡಿದ್ರೆ 12 ನೋಡಿ 12 √29 2 ಪ್ಲಸ್ 9 √29 2 ಪ್ಲಸ್ 6 √29 2. ಸೊ √29 2 ಎಲ್ಲಾದ್ರಲ್ಲೂ ಕಾಮನ್ ಇದೆ. ನೀವು ಹಂಗೂ ಬರಿಬಹುದು, ಇಲ್ಲ ನೀವು ಈಸಿಯಾಗಿ ಮಾಡ್ಕೋಬಹುದು. 12² ಅಂದ್ರೆ 144 ಇಂಟು ರೂಟ್ ಮತ್ತೆ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 29 ಉಳ್ಕೊಳ್ಳುತ್ತೆ. ಪ್ಲಸ್ 9² ಅಂದ್ರೆ 81 ಇಂಟು 29 ಉಳ್ಕೊಳ್ಳುತ್ತೆ. ಪ್ಲಸ್ 36 ಇಂಟು 29 ಉಳ್ಕೊಳ್ಳುತ್ತೆ. 29ನ ಕಾಮನ್ ತೆಗಿರಿ ಆಚೆ. ಉಳಿದಿದ್ದು 144 ಪ್ಲಸ್ 81 ಪ್ಲಸ್ 36 ಎಲ್ಲವನ್ನ ಕುಡಿದ್ರೆ 2,261 ಬರುತ್ತೆ. 261 ಬರುತ್ತೆ. ಎಲ್ಲವನ್ನ ಕೂಡಿದ್ರೆ ಈ 261 ಅನ್ನು ಮತ್ತೆ ನಾವು 29 into 9 ಅಂತ ಬರ್ಕೋಬಹುದು ಸರಿನಾ. 29 ಅನ್ನು 9 ಸಲ ಭಾಗ ಮಾಡಿದ್ರೆ 269 ಬರುತ್ತೆ. ಇದೆಲ್ಲ ನಾವು ಮಾಡಿದ್ದು a² + b² + c² ನ ಮಾಡಿರ್ತಕ್ಕಂತದ್ದು. ಪ್ರಾಬ್ಲಮ್ ಅಲ್ಲಿ ಅವರು ಏನು ಮಾಡಿದ್ದಾರೆ, ನಾನು ಸ್ಕ್ವೇರ್ ರೂಟ್ ಹಾಕೋದನ್ನ ಮರ್ತಿದ್ದೀನಿ, ಇಲ್ಲಿ ಸ್ಕ್ವೇರ್ ರೂಟ್ ಇರುತ್ತೆ. ಅವರು ಕ್ವೆಶ್ಚನ್ ಕೇಳಿರೋದು square root of a² + b² + c². ನೀವು ಕಂಡುಹಿಡಿದಿದ್ದು a² + b² + c² ಕಂಡುಹಿಡಿದಿದ್ರಾ. ಈಗ square root of a² + b² + c² ಬೇಕು ಅಂದ್ರೆ ಸ್ಕ್ವೇರ್ ರೂಟ್ ಒಳಗಡೆ 29 × 29 × 9 ಇವೆರಡರಲ್ಲಿ ಒಂದನ್ನ ಆಚೆ ತೆಗೆದು ಬಿಡಬಹುದು ಈಸಿಯಾಗಿ. 29 9ರ ವರ್ಗಮೂಲ ಬಂದ್ರೆ 3 ಆಗುತ್ತೆ, which is 87. ಸೊ ಆಪ್ಷನ್ 3 ಸರಿಯಾದ ಉತ್ತರ. ಮೂರು ಸಂಖ್ಯೆಗಳ ರೇಷಿಯೋ ಕೊಟ್ಟರು, a to b to c ರೇಷಿಯೋಸ್ನ ಕೊಟ್ಟರು. ಡೈರೆಕ್ಟ್ ಕೊಟ್ಟಿರಲಿಲ್ಲ, ನಾನು ಡೈರೆಕ್ಟ್ ಮಾಡಿಕೊಂಡೆ 4:3:2 ಅಂತ ಬಂತು. ಟೋಟಲ್ abc = 27 √29 ಅಂತ ಕೊಟ್ಟಿದ್ರು. ಅದರ ಮೂಲಕ ನಾನು abc ನ ಕಂಡುಹಿಡಿಕೊಂಡೆ. a² + b² + c² ನ ಮಾಡ್ಕೊಂಡು ಆಡ್ ಮಾಡಿದೆ, ಆಡ್ ಮಾಡಿ ಸಿಂಪ್ಲಿಫೈ ಮಾಡ್ಕೊಂಡೆ. ನೆಕ್ಸ್ಟ್ ಅದರ ಸ್ಕ್ವೇರ್ ರೂಟ್ ತೆಗೆದೆ, 87 ಉತ್ತರ ಬರ್ತಾ ಇದೆ. tan 3π/12 ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ ನಿಮಗೆ ಸೈನ್ ಪೈ ಮತ್ತು ಕಾಸ್ ಪೈ ಬೆಲೆಗಳ ಬೆಲೆಯನ್ನು ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಇಂದಿನ ಪ್ರಿವಿಯಸ್ ವಿಡಿಯೋಗಳಲ್ಲಿ. ವೆರಿ ಇಂಪಾರ್ಟೆಂಟ್, ಡೈರೆಕ್ಟಾಗಿ ನಿಮಗೆ ಗೊತ್ತಿದ್ರೆ ಆನ್ಸರ್ನ ಮಾಡಿಬಿಡ್ಬೋದು. sin 15 ಬೆಲೆ ಎಷ್ಟು ಅಂತ ನಿಮಗೆ ಇಲ್ಲಿ ಸೈಡಲ್ಲಿ ಬರ್ತೀನಿ ನೋಡ್ಕೊಳ್ಳಿ. sin 15 ಡಿಗ್ರಿಯ ಬೆಲೆ √3 - 1 / 2√2. ಇದು ಯಾವ ರೀತಿ ಬರುತ್ತೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು. cos 15 ಆದರೆ +1 / 2√2. ಇವೆರಡು ಇಂಪಾರ್ಟೆಂಟು. ಎಕ್ಸಾಮಲ್ಲಿ ಏನಾದ್ರು ಕೇಳಿದ್ರೆ ಡೈರೆಕ್ಟಾಗಿ ಆನ್ಸರ್ ಬರೀರಿ. sin 15 ಡಿಗ್ರಿ, cos 15 ಡಿಗ್ರಿ. ಓಕೆ, ಒಂದು ಪಕ್ಷ 75 ಡಿಗ್ರಿ ಏನಾದ್ರು ಕೇಳಿಬಿಟ್ರು ಸೈನಲ್ಲಿ ಅಂದ್ಕೊಳ್ಳಿ, ಆವಾಗ ಇಲ್ಲಿ ಪ್ಲಸ್ ಆಗುತ್ತೆ, ಇಲ್ಲಿ ಮೈನಸ್ ಆಗುತ್ತೆ. ಜಸ್ಟ್ ಸಿಂಪಲ್ಲು. sin 15 ಡಿಗ್ರಿ ಕೇಳಿದಾಗ √3 - 1 / 2√2. ಇಲ್ಲಿ 75 ಡಿಗ್ರಿ ಕೇಳಿದ್ರೆ ಇಲ್ಲಿ ಪ್ಲಸ್ ಆಗುತ್ತೆ ಅಷ್ಟೇ. cos 15 ಡಿಗ್ರಿ ಕೇಳಿದಾಗ √3 + 1. cos 75 ಡಿಗ್ರಿ ಕೇಳಿದಾಗ ಇಲ್ಲಿ ಮೈನಸ್ ಆಗುತ್ತೆ. ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು. ಈಗ ನೋಡಿ ಅವ್ರು ಏನು ಕೇಳಿದ್ದಾರೆ, tan 13π/12 ಅಂತ ಕೇಳಿದ್ದಾರೆ. ಪೈನ ಬೆಲೆಯನ್ನು ಮೊದಲು ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. 13 × π ಅಂದರೆ 180. 180/12, 12ರಿಂದ ಭಾಗ ಮಾಡಿ. 12 × 12 6, 60 ಆಗುತ್ತೆ. 12 × 60. 13 × 15 ಮಾಡಿ, ಒಟ್ಟು 195 ಡಿಗ್ರಿ ಬರುತ್ತೆ. ಈ 195 ಡಿಗ್ರಿಯನ್ನು ಟ್ಯಾನಲ್ಲಿ 180 ಡಿಗ್ರಿ + 15 ಡಿಗ್ರಿ ಅಂತ ಬರ್ಕೋಬಹುದು. ಸೊ 180 ಡಿಗ್ರಿ ಪ್ಲಸ್ ಇದ್ದಾಗ ಟ್ಯಾನ್ ಥೀಟಾದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ, ಪ್ಲಸ್ ಸೈನ್ ಉಳ್ಕೊಳ್ಳುತ್ತೆ, ಜೊತೆಗೆ ಟ್ಯಾನ್ ಥೀಟಾನೇ ಉಳ್ಕೊಳ್ಳುತ್ತೆ. tan 15 ಡಿಗ್ರಿ ಆಗುತ್ತೆ. tan 15 ಅಂದರೆ ನಿಮಗೆಲ್ಲ ಗೊತ್ತಿರೋಂಗೆ sin 15 / cos 15. ಯಾಕಂದರೆ ಟ್ಯಾನ್ ಥೀಟಾ ಅಂದರೆ sin θ / cos θ. ಸೊ √3 - 1 / 2√2 / √3 + 1 / 2√2. 2√2 ಕ್ಯಾನ್ಸಲ್ ಆಯಿತು. √3 - 1 / √3 + 1 tan 15 ಡಿಗ್ರಿಗೆ ಉತ್ತರ. ಅದೇ ಒದೇ ಒಂದು ಪಕ್ಷ ನಿಮ್ಗೆ ಏನಾದ್ರು tan 75 ಡಿಗ್ರಿದು ಪ್ರಾಬ್ಲಮ್ ಬಂದ್ಬಿಟ್ರೆ ಎಕ್ಸಾಮಲ್ಲಿ ಚಿಹ್ನೆಗಳನ್ನು ಬದಲಾಯಿಸ್ಬಿಡಿ ಅಷ್ಟೇ. √3 + 1 / √3 - 1 ಇದು tan 75 ಡಿಗ್ರಿ. ಸೊ ಇಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. 1.5 ಇದು. ಸೊ ಪ್ರಾಬ್ಲಮ್ ನೋಡ್ಕೊಳ್ಳಿ. 1.5x = 0.04y. ಓಕೆ, ಇದು ಪಾಯಿಂಟ್ 0 ಅಲ್ಲ, ಇದು ಪಾಯಿಂಟ್ ಬರಬೇಕಿಲ್ಲಿ. ಈ ರೀತಿ ಆದಾಗ ಅವ್ರು ಕೇಳ್ತಾ ಇದ್ದಾರೆ y - x / y + x ನ ಬೆಲೆ ಕಂಡಿಡಿರಿ. ಸೊ ನಾವಿಲ್ಲಿ ಏನು ಮಾಡೋಣ, ಈ 1.5 ಇದೆಯಲ್ಲ ಅದನ್ನು 15/10 ಅಂತ ಬರ್ಕೋತೀನಿ. ನೆಕ್ಸ್ಟ್ ಇದನ್ನು 4/100 ಅಂತ ಬರ್ಕೋತೀನಿ. ಬರ್ಕೋಬೋದಾ ನೋಡಿ. 15/10ನ್ನ ಮತ್ತೆ ಭಾಗ ಮಾಡಿ 1.5 ಬರುತ್ತೆ. ಅದೇ ರೀತಿ 4/100ನ್ನ ಭಾಗ ಮಾಡಿ 0.04 ಬರುತ್ತೆ ಸರಿನಾ. ಸೊ ಇವಾಗ ಸಿಂಪ್ಲಿಫೈ ಮಾಡಿ. 1 0 1 0 ಕ್ಯಾನ್ಸಲ್. 2ರಿಂದ ಹೋದರೆ 2 2 2 2 2 5. ಸೊ ಇಲ್ಲಿ 15x = 2/5y ಆಗುತ್ತೆ. x/y = 2/15 × 5, which is 2/75. ಅಂದರೆ ಅರ್ಥ x ನ ಬೆಲೆ 2, y ನ ಬೆಲೆ 75. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿಗೆ y - x / y + x ಗೆ 75 - 2 / 75 + 2 73/77. ಸೊ 73/77 ಅಂತಿರುತ್ತೆ ಅದು ಸರಿಯಾದಂತಹ ಉತ್ತರ. ಉತ್ತರ ಈ ಪ್ರಶ್ನೆಗೆ ಆಗುತ್ತೆ. 10% ಆಫ್ m is equal to 20% ಆಫ್ n ಆದರೆ m is to n ನ ಬೆಲೆ. 10% ಆಫ್ m is equal to 20% ಆಫ್ n. ಪರ್ಸೆಂಟೇಜ್ ಅಂದರೆ 100ಕ್ಕೆ ಅಂತ ಅರ್ಥ. 10 / 100 ಇಂಟು ಎಮ್ ಇಸ್ ಈಕ್ವಲ್ ಟು 20 / 100 ಇಂಟು ಎನ್. ಎರಡು ಕಡೆ 100 ಇದೆ, ಕ್ಯಾನ್ಸಲ್ ಆಗುತ್ತೆ ಡೈರೆಕ್ಟು. ಎರಡು ಕಡೆ 0 ಇದೆ, ಕ್ಯಾನ್ಸಲ್ ಆಗುತ್ತೆ. ಸೊ m/n ಇಸ್ ಈಕ್ವಲ್ ಟು 2/1 ಆಗುತ್ತೆ, ವಿಚ್ ಇಸ್ m/n ಇಸ್ ಈಕ್ವಲ್ ಟು 2:1. ಸೊ ಎರಡು ರೇಷಿಯೋಗಳ ಏನಿದೆ m/n ನ ರೇಷಿಯೋ ಏನಾಗಿರ್ತದೆ 2:1 ಆಗಿರ್ತದೆ. HCF ಅನ್ನು ಕೊಟ್ಟಿದ್ದಾರೆ, ಎರಡು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ, LCM ಅನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನಿಮಗೆಲ್ಲ ಫಾರ್ಮುಲಾ ಗೊತ್ತಿದೆ. LCM ಇಂಟು HCF ಇಸ್ ಈಕ್ವಲ್ ಟು ಆ ಎರಡು ಸಂಖ್ಯೆಗಳು a ಇಂಟು ಬಿ. LCM ಅನ್ನು ನಾವು ಕಂಡುಹಿಡಿಬೇಕು, a ಇಂಟು ಬಿ ಡಿವೈಡೆಡ್ ಬೈ HCF. ಆ ಎರಡು ಸಂಖ್ಯೆಗಳು ಒಂದು 32 ಮತ್ತೊಂದು 40. HCF ಅನ್ನು ಕೊಟ್ಟಿದ್ದಾರೆ 4. ಸೊ 4ರಿಂದ ಭಾಗ ಮಾಡಿ, 4 × 10 = 40 ಆಗುತ್ತೆ. 32 × 10 ಉಳ್ಕೊಳ್ಳುತ್ತೆ, which is 320. ಸೊ ಆಪ್ಷನ್ 3 ಸರಿಯಾದ ಉತ್ತರ. ಸಿಂಪ್ಲಿಫಿಕೇಶನ್ ಸಂಬಂಧಪಟ್ಟಿರುವಂತಹ ಒಂದು ಸಮಸ್ಯೆಯನ್ನು ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡಬಹುದು 108 ಡಿವೈಡೆಡ್ ಬೈ ಬ್ರಾಕೆಟ್ ಹಾಕಿದ್ದಾರೆ 36 × 1/4 ಪ್ಲಸ್ 2/5 ಇಂಟು 3 1/4. ಈ ಒಳಗಡೆ ಇರೋ ಬ್ರಾಕೆಟನ್ನು ಸಿಂಪ್ಲಿಫೈ ಮಾಡಿ ಮೊದಲು. 108 ಡಿವೈಡ್ 4 × 1 = 4 × 9 ಸೊ 1/9 ಆಯಿತು. ಪ್ಲಸ್ 2/5, ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. 3 × 4 = 12 ಪ್ಲಸ್ 1 13/4. ಸೊ ಇವಾಗ 1 12 ಸಲ ಕ್ಲಿಯರ್ ಭಾಗ ಆಗುತ್ತೆ. 12 ಪ್ಲಸ್ 2/5 ಇಂಟು 13/4. 2 × 1 = 2 12 ಪ್ಲಸ್ 13/10 ಆಯಿತು. ಇದನ್ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಅಥವಾ ಇಲ್ಲ ಸಿಂಪ್ಲಿಫೈ ಮಾಡಿದ್ರು ನಡೆಯುತ್ತೆ. ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ ನೋಡಿ 10 ರಲ್ಲಿ 1.3 ಆಗುತ್ತೆ, ವಿಚ್ ಇಸ್ 12 + 1.3 13.3. ಆಪ್ಷನ್ 2 ಸರಿಯಾದಂಥ ಉತ್ತರ. ಒಂದು ಸಂಖ್ಯೆಯ 1/2, 1/3, 1/5 ರ ಮೊತ್ತ ಆ ಸಂಖ್ಯೆಗಿಂತ 12 ಹೆಚ್ಚಿದೆ, ಹಾಗಾದರೆ ಆ ಸಂಖ್ಯೆನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಒಂದು ಸಂಖ್ಯೆ ಇದೆ, ಆ ಸಂಖ್ಯೆಯ 1/2, 1/3, 1/5 ಮಾಡಿದ್ರೆ ಅದರ ಮೊತ್ತ ಟೋಟಲ್ ಮಾಡಿದ್ರೆ ಅದರ ಮೊತ್ತ 12 ಅಂದರೆ ಇರೋ ಆ ಸಂಖ್ಯೆಗಿಂತ 12 ಹೆಚ್ಚಿರುತ್ತೆ ಅಂತ. ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇದನ್ನು ಕಂಡುಹಿಡಿಯೋದಕ್ಕೆ ನಾವು 2, 3 ಮತ್ತು 5ರ ಲಾಸಾಹವನ್ನು ಮೊದಲು ಕಂಡುಹಿಡ್ಕೋಬೇಕಾಗತ್ತೆ. 2, 3 ಮತ್ತು 5ರ ಲಾಸಾಹ 30 ಬರುತ್ತೆ. ಅವ್ರೇನು ಹೇಳಿದ್ದಾರೆ ಅದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ ಇವಾಗ. ಸೊ ಇದನ್ನು 1/2, 1/3, 1/5 ಮಾಡಬೇಕು. 30ನ್ನು 1/2 ಮಾಡಿದ್ರೆ 15 ಆಗುತ್ತೆ. ಅದೇ ರೀತಿ 30ನ್ನು 1/3 ಮಾಡಿದ್ರೆ 10 ಆಗುತ್ತೆ. ಹಾಗೆ 30ನ್ನು 1/5 ಮಾಡಿದ್ರೆ 6 ಆಗುತ್ತೆ. 3ನ್ನು ಕೂಡ್ಕೊಳ್ಳಿ, 15 + 10 + 6 25, 31. ಸೊ LCM 30 ಬಂತು. ಹೊಸದಾಗಿ ಬಂದಿರೋ ಸಂಖ್ಯೆ ಅದನ್ನು ಮಾಡಿದಾಗ 31 ಬಂತು. ಡಿಫ್ರೆನ್ಸ್ ನೋಡ್ತಿದ್ರೆ 1. ಆ 1 ಡಿಫ್ರೆನ್ಸು 12 ಹೆಚ್ಚಾಗುತ್ತೆ ಅಂತ ಹೇಳಿದ್ದಾರೆ, ಸರಿನಾ? 1 ಡಿಫ್ರೆನ್ಸ್ 30ರಿಂದ 31 ಆಗಿದೆ. ಆ 1 ಡಿಫ್ರೆನ್ಸು 12 ಸಂಖ್ಯೆ ಹೆಚ್ಚಾಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವೇನು ಮಾಡೋಣ, 30 × 12 ಮಾಡೋಣ. 30 × 12 ಮಾಡಿದ್ರೆ ನಮಗೆ 360 ಬರುತ್ತೆ. ಅದು ಸರಿಯಾದಂಥ ಉತ್ತರ ಆಗುತ್ತೆ. 360 ಸರಿಯಾ ತಪ್ಪಾ ಅಂತ ನೀವು ಚೆಕ್ ಮಾಡ್ಕೋಬೋದು. ಚೆಕ್ ಮಾಡ್ಕೊಳ್ಳೋದಕ್ಕೆ ನೀವು ಮತ್ತೆ ಇದರಿಂದ ಡಿವೈಡ್ ಮಾಡಿ ನೋಡಿ. 1/2, 1/3, 1/5 ಇಂದ ಡಿವೈಡ್ ಮಾಡಿ ನೋಡಿದ್ರೆ ಆಮೇಲೆ ಅದಕ್ಕೆ 12ನ್ನು ಕೂಡಿದ್ರೆ ನಿಮಗೆ ಉತ್ತರ ಬಂತೆ. ಆವಾಗ ನೀವು ಅದನ್ನು ಚೆಕ್ ಮಾಡ್ಕೋಬೋದು. 360ನ 1/2 ಮಾಡಿ 180 ಬರುತ್ತೆ. 1/3 ಮಾಡಿ 1/3 ಮಾಡಿದ್ರೆ 360ನ 1/3 ಅಂದರೆ 360/3 ಮಾಡಿದ್ರೆ 3ರಿಂದ ಭಾಗಾಕಾರ ಮಾಡಿ 12 120 ಬರುತ್ತೆ. ಹಾಗೆ 5ರಿಂದ ಭಾಗಾಕಾರ ಮಾಡಿ 72 ಬರುತ್ತೆ. 72 ಮಾಡಿದಾಗ 372. ಒರಿಜಿನಲ್ ಸಂಖ್ಯೆ 360, 12 ಎಕ್ಸ್ಟ್ರಾ ಇರುತ್ತೆ ಅಂತ ಅವ್ರು ಕೊಟ್ಟಿದ್ದಾರೆ ಕಂಡೀಷನಲ್ಲಿ. ಸೊ ಈ ಪ್ರಶ್ನೆಗೆ 360 ಸರಿಯಾದಂಥ ಉತ್ತರ. So next 3.14 into 10 to the power of 4 ಇದು ಇದನ್ನ ಸಿಂಪ್ಲಿಫೈಡ್ ವರ್ಷನ್ ಕೇಳಿದ್ದಾರೆ. ನೋಡಿ ಇದು ಸಿಂಪಲ್, ಇದು ಏನಪ್ಪ ಪ್ರಶ್ನೆ ಈ ತರ ಇದೆ ಅಂದ್ರೆ 3.14 ಇಂಟು ಎಷ್ಟು ಝೀರೋಗಳಿರುತ್ತೆ ಅಷ್ಟು ಝೀರೋಗಳು. ಸೊ ಎರಡು ಝೀರೋಗಳು ಬಂದಾಗ ಇಲ್ಲಿಗೆ ಬರುತ್ತೆ, ಇನ್ನೆರಡು ಝೀರೋ ಪಕ್ಕದಲ್ಲಿ ಆ್ಯಡ್ ಆಗುತ್ತೆ. ಸೊ 3, 1, 4 ಎರಡು ಝೀರೋ ಆಯಿತು, 3 ಝೀರೋ 4 ಝೀರೋ. ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಇದಾಗಿರ್ತದೆ. 5/3, 3/5 ಇದರ ಎರರ್ ಅನ್ನ ಕಂಡುಹಿಡಿಯಿರಿ. ಎರರ್ ಪರ್ಸೆಂಟೇಜ್ ಅನ್ನ ಕೇಳಿದ್ದಾರೆ. ಎರರ್ ಪರ್ಸೆಂಟೇಜ್ ಅನ್ನ ಕಂಡುಹಿಡಿಯೋದಕ್ಕೆ ಮೊದಲು ನಾವು LCM ಅನ್ನ ಕಂಡುಹಿಡ್ಕೊಳ್ಳೋಣ. ಸೊ 5/3 ಮತ್ತೆ 3/5 ಇದರ LCM 15 ಆಗುತ್ತೆ. ಸರಿನಾ, 15 LCM. ಇವಾಗ 5/3 ಮತ್ತು 3/5 ಚೆಕ್ ಮಾಡೋಣ. ಚೆಕ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಮೊದಲು 5 ಇರ್ತದೆ, 5/3 × 15, 3/5 × 15, 5, 3. ಸೊ 25 ಬರುತ್ತೆ ಫಸ್ಟ್ ಒನ್, ಇದು 9 ಬರುತ್ತೆ. ಡಿಫ್ರೆನ್ಸಸ್ ನೋಡ್ತಿದ್ರೆ 25 9 ಹೋದ್ರೆ 16 ಡಿಫ್ರೆನ್ಸ್ ಬರ್ತಾ ಇದೆ. ಸೊ ಎರರ್ ಎಷ್ಟು? 16. ಬಟ್ ಅವರು ಎರರ್ ಪರ್ಸೆಂಟೇಜ್ ಕೇಳಿದ್ದಾರೆ. ಪರ್ಸೆಂಟೇಜ್ ಕಂಡುಹಿಡಿಯೋದು ತುಂಬಾ ಸುಲಭ. ಪ್ರಾಫಿಟ್ ಅನ್ನ ಕಂಡುಹಿಡಿದಾಗ ಪ್ರಾಫಿಟ್ ಪರ್ಸೆಂಟೇಜ್ ಯಾವ ರೀತಿ ಕಂಡುಹಿಡಿತೀರಿ? ಪ್ರಾಫಿಟ್ ಪರ್ಸೆಂಟೇಜ್ಗೆ ಎಷ್ಟು ಪ್ರಾಫಿಟ್ ಆಗಿದೆ, ಕಾಸ್ಟ್ ಪ್ರೈಸ್ ಎಷ್ಟು ಮತ್ತು 100ರಿಂದ ಗುಣಾಕಾರ ಮಾಡ್ತಿದ್ರಿ. ಅದೇ ರೀತಿ ಎರರ್ ಗೊತ್ತಾಗಿದೆ, ಎರರ್ 16. ಎರರ್ ಪರ್ಸೆಂಟೇಜ್ ಅನ್ನ ಕಂಡುಹಿಡಿಯೋದಕ್ಕೆ ಆ ಎರರ್ ಅನ್ನ ಫಸ್ಟ್ ನಂಬರ್ ಯಾವ ನಂಬರ್ಗೆ ಹೋಲಿಕೆ ಮಾಡಕ್ಕೆ ಹೇಳ್ತಿರ್ತಾರೆ, ಫಸ್ಟ್ ನಂಬರ್ ಇಲ್ಲಿ 25 × 100 ಮಾಡಿ ಎರರ್ ಪರ್ಸೆಂಟೇಜ್ ಸಿಗುತ್ತೆ. 16/25 × 100, 25 1 25 4 64%. ಸೊ ಎರರ್ ಪರ್ಸೆಂಟೇಜು 64% ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು.